ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವಿದ್ಯಾರ್ಥಿಗಳು ಬೌದ್ಧಿಕ ಮಟ್ಟ ಹೆಚ್ಚಿಸಿಕೊಳ್ಳುವಂತೆ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿದ್ದೇಗೌಡ ಕರೆ ನೀಡಿದ್ದಾರೆ. ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಹೆಚ್ಚಿಸಲು ಕಾಲೇಜಿನ ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕೆಂದು ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ಕರೆ ನೀಡಿದರು. ತುಮಕೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂಭ್ರಮ 18ರ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಕುಲಪತಿಗಳು ಮಾತನಾಡಿದರು. ತುಮಕೂರು ವಿವಿ ಕುಲಪತಿಯಾಗಿ ಈಚೆಗೆ ಅಧಿಕಾರ ವಹಿಸಿಕೊಂಡಿದ್ದು ನಾನು ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವ ಕುಲಪತಿಯಲ್ಲ. ಆಗಿಂದಾಗಲೇ ಕಾಲೇಜುಗಳಿಗೆ ತೆರಳಿ ಅಧ್ಯಾಪಕರು ಮಾಡುವ ಪಾಠ ಪ್ರವಚನ ಕೇಳುವ ಜೊತೆಗೆ ವಿದ್ಯಾರ್ಥಿಗಳ ಜೊತೆ ಬೆರೆತು ಅವರ ಬೌದ್ಧಿಕ ಮಟ್ಟ ಹೆಚ್ಚಿಸುವುದೇ ತಮ್ಮ ಉದ್ದೇಶ ಎಂದರು. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಗುಣಮಟ್ಟ ಹೆಚ್ಚಿಸಲು ತುಮಕೂರು ವಿವಿ ಎಲ್ಲಾ ರೀತಿಯ ಸಹಕಾರ ನೀಡಲು ಮುಂದಾಗಿದೆ ಎಂದು ಕುಲಪತಿಗಳು ತಿಳಿಸಿದರು. ಖಾಸಗಿ ಕಾಲೇಜುಗಳ ಪೈಪೋಟಿಯಲ್ಲೂ ಈ ಸರ್ಕಾರಿ ಕಾಲೇಜಿನಲ್ಲಿ 3500 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಇದು ತಮಗೆ ಸಂತಸ ತಂದಿದೆ ಎಂದರು. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಕೌಶಲ್ಯವನ್ನು ಬೆಳೆಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಕಠಿಣ ಶ್ರಮದ ಮೂಲಕ ಅಧ್ಯಯನ ಮಾಡಬೇಕೆಂದು ಹೇಳಿದರು. ನೀವು ಯಾವ್ದ್ರಲ್ಲಿ ಇದೆ ಅದರಲ್ಲಿ ತಕೊಳ್ಳಿ, ಅದರಲ್ಲಿ ತಲ್ಲೀನರಾಗಿ ತಲ್ಲೀನರಾಗೋದ್ರ ಮುಖಾಂತರ ನಿಮ್ಮ ಒಂದು ಭವಿಷ್ಯವನ್ನ ರೂಪಿಸ್ಕೊಳ್ಳಿ. ಅದಕ್ಕೆ ಬೇಕಾದಂತ ಎಲ್ಲ ವಾತಾವರಣ ಇಲ್ಲಿದೆ ಅಂತ ಅನ್ಕೋತೀವಿ. ಅದನ್ನ ಮತ್ತೆ ಹೆಚ್ಚು ಹೆಚ್ಚು ನಾವು ಈ ಕಾಲೇಜ್ಗೆ ಭೇಟಿ ನೀಡೋದ್ರ ಮುಖಾಂತರ ನಾನು ಎಲ್ಲ ಕಾಲೇಜಲ್ಲೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ನಾನು ಆಫೀಸಲ್ಲಿ ಕೂರೋನಲ್ಲ, ವಿದ್ಯಾರ್ಥಿಗಳ ಮಧ್ಯೆ ಇರೋನು, ಟೀಚರ್ಸ್ ಮಧ್ಯೆ ಇರೋನು, ನಾನು ಬರ್ತಾನೆ ಇರ್ತೀನಿ ಈ ಕಾಲೇಜ್ಗೆ. ಚೆಕ್ ಮಾಡೋಕ್ಕಲ್ಲ, ಕಲಿಯಕ್ಕೆ ಆ ಟೀಚರ್ಸಿಂದ ಕಲಿಬೇಕು. ನಾನು ಕೂತ್ಕೊಂಡು 10 ನಿಮಿಷ 15 ನಿಮಿಷ ಕ್ಲಾಸಲ್ಲಿ ಕೇಳ್ತೀನಿ, ನಾನು ಪಾಠ ವಿದ್ಯಾರ್ಥಿಗಳ ಜೊತೆ ಇಂಟ್ರಾಕ್ಟ್ ಮಾಡ್ತೀನಿ ಯಾವುದೋ ಒಂದು ವಿಷಯ ತಗೊಂಡು. ಈ ಥರದ ಒಂದು ಕಾರ್ಯಕ್ರಮವನ್ನು ನಾನು ಹಾಕ್ಕೊಂಡಿದ್ದೇನೆ. ನಿಮ್ಮ ಕಾಲೇಜಿಗೆ ಬರ್ತಾನೆ ಇರ್ತೀನಿ, ಹತ್ರ ನಮಗೆ ಹತ್ರ ದೂರ ಪ್ರಶ್ನೆ ಇಲ್ಲ, ಹತ್ರ ಇಲ್ಲ ಇರ್ತೀನಿ. ಆ ಮುಖಾಂತರ ಒಂದು ಒಳ್ಳೆಯ ಫಲಿತಾಂಶ. ಇದೇ ಸಂದರ್ಭದಲ್ಲಿ ಬಿಕಾಂನಲ್ಲಿ 2ನೇ ರ್ಯಾಂಕ್ ಪಡೆದ ಆರ್ಎನ್ ಶೋಭಾ, 8ನೇ ರ್ಯಾಂಕ್ ಪಡೆದ ರೇಣುಕಾ ಪ್ರಸಾದ್, ಕಲಾ ವಿಭಾಗದಲ್ಲಿ 8ನೇ ರ್ಯಾಂಕ್ ಪಡೆದ ಡಿಸಿ ಕಾವ್ಯರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾಲೇಜು ಶಿಕ್ಷಣ ಇಲಾಖೆ ಹೆಚ್ಚುವರಿ ನಿರ್ದೇಶಕ ಪ್ರೊಫೆಸರ್ ಎಸ್ ಮಲ್ಲೇಶಪ್ಪರ್ ಅವರು ಬಹುಮಾನ ವಿತರಿಸಿದರು. ಲೇಖಕರಾದ ಡಾ ಎಂಎಸ್ ಆಶಾದೇವಿ, ಸಂಭ್ರಮದ ಸಂಚಾಲಕರಾದ ಡಾ ಟಿಆರ್ ಲೀಲಾವತಿ, ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಕೆಎಸ್ ಜಗದೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಚುನಾವಣಾ ನೀತಿ ಸಂಹಿತೆ ತುಮಕೂರು ನಗರ ಪಾಲಿಕೆಗೂ ತಟ್ಟಿದೆ. ಮೇಯರ್, ಉಪಮೇಯರ್ ಕೊಠಡಿಗಳಿಗೆ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತುಮಕೂರು ಮಹಾನಗರ ಪಾಲಿಕೆಯು ಚುನಾವಣಾ ನೀತಿ ಸಮಿತಿಯ ಬಿಸಿ ತಟ್ಟಿದೆ. ಮಹಾನಗರ ಪಾಲಿಕೆಯ ಮೇಯರ್, ಉಪಮೇಯರ್ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳ ಕೊಠಡಿಗಳಿಗೆ ಬೀಗ ಜಡಿಯುವ ಮೂಲಕ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದೆ. ಫ್ಲೈಯಿಂಗ್ ಸ್ಕ್ವಾಡ್ ಹಾಗೂ ಪೊಲೀಸರು ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಕೊಠಡಿಯಲ್ಲಿ ಠಿಕಾಣಿ ಹೂಡಿದ್ದು ಇದರಿಂದಾಗಿ ಮಹಾನಗರ ಪಾಲಿಕೆಯಲ್ಲಿ ಚುನಾವಣಾ ಅಕ್ರಮ ನಡೆಯದಂತೆ ಬಿಗಿ ಕ್ರಮ ಕೈಗೊಳ್ಳಲಾಗಿದೆ. ಮೇಯರ್, ಉಪಮೇಯರ್ ಹಾಗೂ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳ ಕೊಠಡಿಗಳನ್ನು ಮುಚ್ಚಿರುವುದರಿಂದ ಮೇಯರ್, ಉಪಮೇಯರ್, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಕಚೇರಿ ಕಡೆಗೆ ಬಾರದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಿಂದಾಗಿ ಪಾಲಿಕೆ ಸದಸ್ಯರುಗಳು ಕಚೇರಿಯಲ್ಲಿ ಕುಳಿತುಕೊಳ್ಳಲು ಕೊಠಡಿಯೂ ಇಲ್ಲದಂತಾಗಿದೆ. ಇದರಿಂದಾಗಿ ಬಹಳಷ್ಟು ಸದಸ್ಯರುಗಳು ಪಾಲಿಕೆ ಕಡೆ ತಿರುಗಿಯೂ ಸಹ ನೋಡದೆ ತಮ್ಮ ವಾರ್ಡ್ಗಳಲ್ಲೇ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದರಿಂದ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅಡ್ಡಿಯುಂಟಾಗಿದೆ. ಏಪ್ರಿಲ್ ತಿಂಗಳ ಆರಂಭದಿಂದ ಮನೆ ನೀರಿನ ಕಂದಾಯ, ತೆರಿಗೆ ಕಟ್ಟಲು ನಾಗರಿಕರು ಪಾಲಿಕೆ ಕಚೇರಿಯಲ್ಲಿ ಸರದಿಯಲ್ಲಿ ನಿಂತು ಹಣ ಪಾವತಿಸುತ್ತಿದ್ದು ಬಿಟ್ಟರೆ ಬೇರೆ ಯಾವ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲವೆಂದು ಸಾರ್ವಜನಿಕರು ದೂರಿದ್ದಾರೆ. ಮೇಯರ್, ಉಪಮೇಯರ್ ಕಾರುಗಳನ್ನು ವಶಪಡಿಸಿಕೊಂಡಿದ್ದರಿಂದ ಮೇಯರ್ ಅವರು ಬೈಕಿನಲ್ಲಿ ನಗರದಲ್ಲಿ ಸಂಚರಿಸುತ್ತಾ ಹಲವು ಸಮಸ್ಯೆಗಳನ್ನು ನಿವಾರಿಸಲು ಮುಂದಾಗಿದ್ದಾರೆ. ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಕಾರ್ಮಿಕರ ಪರ ಹೋರಾಟಗಾರ ಗಿರೀಶ್ ಸ್ಪರ್ಧೆ ಮಾಡಲಿದ್ದಾರೆ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಎದುರಾಗಿದೆ.
ರಾಷ್ಟೀಯ ಪಕ್ಷಗಳಿಂದ ಗೆದ್ದವರು ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಇದನ್ನ ಮನಗಂಡ ಈ ಬಾರಿ ಚುನಾವಣೆಯಲ್ಲಿ ಭಾರತ್ ಕಮ್ಯುನಿಸ್ಟ್ ಪಕ್ಷದ ರಾಜ್ಯದ ನಾಲ್ಕು ಕಡೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿದೆ ಎಂದು ಸಿಪಿಐನ ರಾಜ್ಯ ಕಾರ್ಯದರ್ಶಿ ಸತಿಸುಂದರೇಶ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಮಗಳೂರು ಮೂಡಿಗೆರೆ ಕ್ಷೇತ್ರ ಹಾಗೂ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರ, ತುಮಕೂರು ಜಿಲ್ಲೆಯ ಶಿರಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುವುದು. ಮುಖ್ಯವಾಗಿ ಶಿರಾ ಕ್ಷೇತ್ರದಿಂದ ಕಾರ್ಮಿಕ ಹೋರಾಟಗಾರ ಗಿರೀಶ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ಎಂದರು. ರಾಜ್ಯ ಕಾರ್ಯಕಾರಿ ಸದಸ್ಯ ಎನ್ ಶಿವಣ್ಣ ಮಾತನಾಡಿ, ಶಿರಾ ಕ್ಷೇತ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಜಯಚಂದ್ರರ ವಿರುದ್ದ ಗಿರೀಶ್ ಸ್ಪರ್ಧೆ ಮಾಡಲಿದ್ದಾರೆ. ಸದಾ ಹೋರಾಟದ ಮೂಲಕ ಗುರುತಿಸಿಕೊಂಡಿರುವ ಗಿರೀಶ್ ಕ್ಷೇತ್ರದಲ್ಲಿ ಗೆಲ್ಲಲಿದ್ದಾರೆ ಎಂಬ ವಿಶ್ವಾಸ ಇದೆ. ಕಟ್ಟಡ ಕಾರ್ಮಿಕರು, ಅಂಗನವಾಡಿ, ಬಿಸಿಯೂಟ ನೌಕರರು, ಕೆಎಸ್ಆರ್ಟಿಸಿ ಸಂಘಟನೆಗಳು, ರೈತರು ಹೋರಾಟಗಾರನಿಗೆ ಮತ ಹಾಕಲಿದ್ದಾರೆ ಎಂದರು. ಎರಡು ಅವಧಿಯ ಪಂಚಾಯಿತಿ ಚುನಾವಣೆ ಇರಬಹುದು, ತಾಲೂಕು ಪಂಚಾಯಿತಿ ಚುನಾವಣೆ ಹಾಗೂ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ನಾವು ಹಲವಾರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಇದ್ದಿದ್ದರೂ ಉತ್ತಮವಾದ ಓಟರ್ಗಳನ್ನು ಮತಗಳನ್ನು ಪಡೆದಿದ್ದೇವೆ ನಮ್ಮೆಲ್ಲ. ಅದಕ್ಕೆಲ್ಲ ನೀವೇ ಸ್ಫೂರ್ತಿ ನಮಗೆ. ಏನು ನೀವು ಇಲ್ಲೋದೇ ಇಲ್ಲ, ಸುಮ್ಮನೆ ಮಾಡ್ತಾ ಇರ್ತೀರಿ, ಹಾಗೀಗಿರ್ತ ನಮಗೆಲ್ಲ ನೀವು ಪ್ರೇರೇಪಣೆ ಕೊಟ್ಟ ನಂತರ ಸಾಧ್ಯವಾದ ಕಡೆ ಎಲ್ಲ ನಾವು ಕ್ಷೇತ್ರದಲ್ಲಿ ಚುನಾವಣೆ ನಡೆಸ್ಕೊಂಡು ಬಂದಿದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ಸಲ ನಮಗೆ ಶಿರಾ ಕ್ಷೇತ್ರದಲ್ಲಿ ಬೇರೆ ಹಿನ್ನೆಲೆ ಮೂಲಿದೆ ನಮಗೆ, ಆದರೆ ನಮ್ಮ ಇತಿಮಿತಿಗಳು ಮಾಡಬೇಕಾಗಿರೋದ್ರಿಂದ ಶಿರಾ ಕ್ಷೇತ್ರದಲ್ಲಿ ನಾವು ಮಾಡಬೇಕು ತೀರ್ಮಾನ ಮಾಡಿದ್ವಿ. ಅದರ ಒಂದು ಕಾರಣ ಪ್ರಮುಖವಾಗಿ ನಮಗೆ ನಮ್ಮ ಚಟುವಟಿಕೆ ಅವ್ಯಾಹತ ನಡೀತಾ ಇದೆ ಅಲ್ಲಿ, ವಿಶೇಷವಾಗಿ ಕಟ್ಟಡ ಕಾರ್ಮಿಕರು ಅವರ ಸಂಖ್ಯೆಯಲ್ಲಿ ಇವತ್ತು ನಮಗೆ ನೋಂದಾಯಿಸಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ನೂರಷ್ಟು ನಮ್ಮ ಜೊತೆ ಇದ್ದಾರೆ. ಎಲ್ಲ ಹಳ್ಳಿಗಳು ಇದೆ ಇವತ್ತು, ಮತ್ತು ಅಂಗನವಾಡಿಯವರಿದೆ, ನಮ್ಮ ಸಂಘಟನೆ ಇದೆ, ಬಿಸಿ ಊಟ ಸಂಘಟನೆ ಇದೆ, ಮತ್ತು KSRTC ಈ ಸಂಘಟನೆ ಪ್ರಮುಖವಾಗಿ ಸಂಘಟನೆ ಕಾರ್ಯಕರ್ತರು ಕೂಡ ನಮಗೆ ಸಂಖ್ಯೆ ಅದರಲ್ಲೂ ನಾವು ದುಡಿತಕ್ಕಂಥ ಪಡೆಯಿದೆ. ಆ ಹಿನ್ನೆಲೆಯಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆ ಇವತ್ತು ಹೇಳಬೇಕು ಅಂತ ಹೇಳಿ, ಕೋಟ್ಯಾಂತರ ರೂಪಾಯಿ ನಾವು ಕಟ್ಟಡ ಕಲ್ಯಾಣ ಮಂಡಳಿ ಮುಖಾಂತರ ಇವತ್ತು ಸೌಲಭ್ಯಗಳು ಕೊಡಿಸಿದ್ದೇವೆ ಅವರಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಯಾರಾದರೂ ನ್ಯಾಚುರಲ್. ಸಿಪಿಐ ಅಭ್ಯರ್ಥಿ ಗಿರೀಶ್ ಮಾತನಾಡಿ, ಜಿಲ್ಲೆಯ ಐದಾರು ಕ್ಷೇತ್ರದಲ್ಲಿ ಪಕ್ಷ ಸ್ಪರ್ಧಿಸಲು ಚಿಂತನೆ ನಡೆದಿತ್ತು, ಆದರೆ ಸಂಪನ್ಮೂಲ ಕೊರತೆಯಿಂದ ಕೇವಲ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಾಗುತ್ತಿದೆ. ಶಿರಾ ಕ್ಷೇತ್ರದಿಂದ ನಾನು ಸ್ಪರ್ಧಿಸುತ್ತಿರುವುದು ಕೋಮುವಾದಿ ಮತೀಯವಾದಿಗಳನ್ನು ದೂರವಿಡಬೇಕು ಎಂಬ ಉದ್ದೇಶದಿಂದ. ಇದೇ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದ ನನಗೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮರಳುದಂದೆ ಬೆಳೆಸಿದ್ದು ಬಿಟ್ಟರೆ ಬೇರೇನೂ ಮಾಡಿಲ್ಲ. ಹಿಂದೆ ಕಾರ್ಮಿಕ ಸಚಿವರಾಗಿದ್ದ ಬಿ ಸತ್ಯನಾರಾಯಣ್ ಕಾರ್ಮಿಕರ ಸಮಸ್ಯೆ ಕೇಳಲೇ ಇಲ್ಲ. ಇದೆಲ್ಲ ಮನಗಂಡು ಸ್ಪರ್ಧೆ ಮಾಡಲು ಮುಂದಾಗಿದ್ದೇನೆ ಎಂದರು. ಮಾಡಬೇಕು ಅನ್ನೋದು ಒಂದಿದೆ, ಒಂದು ಉದ್ದೇಶ ಆಗಿದ್ದರಿಂದ ನಾವು ಸದ್ಯಕ್ಕೆ ಶಿರಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ವಿ. ನಮಗೀಗಲೂ ನಮ್ಮ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿರಬೇಕು, ನಗರದಲ್ಲಿರಬೇಕು ಅನ್ನೋ ಕ್ಯಾಂಡಿಡೇಟು. ಆದರೆ ನಾವು ಒಂದು ಇವತ್ತಿನ ಕೋಮುವಾದಿ ಪಕ್ಷವನ್ನು ನಾವು ದೂರ ಇರಬೇಕು. ಹಾಗಾಗಿ ನಾವು ಇವತ್ತು ದೇಶ ವಿಭಜನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ದೂರ ಇರಬೇಕು, ಮತೀಯವಾದಿಗಳನ್ನ ದೂರ ಇಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ. ಸೊ ಹಾಗಾಗಿ ನಮಗೆ ಇವತ್ತು ವ್ಯಾಪಕವಾಗಿರ್ತಕ್ಕಂಥ ಎಲ್ಲ ಕ್ಷೇತ್ರದ ಕಾರ್ಯಕರ್ತರ ಬೆಂಬಲ ನಮಗೆ ಶಿರಾ ಕ್ಷೇತ್ರಕ್ಕೆ ಇದೆ. ಕಳೆದ ನಾವು 10 ವರ್ಷಗಳಿಂದ ನಿರಂತರವಾಗಿ ನಾವು ರೈತ ಮತ್ತು ಕಾರ್ಮಿಕರ ಮಧ್ಯೆ ಕೆಲಸವನ್ನು ಮಾಡಿದ್ದೀವಿ. ಶಿರಾ ಕ್ಷೇತ್ರದಲ್ಲಿ ರೈತರ ನೀರಾವರಿ ಹೋರಾಟ ಇರ್ಬೋದು, ಶೇಂಗಾ ಬೆಳೆ ಹೋರಾಟಗಳು ಇರ್ಬೋದು, ಅಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಇರ್ಬೋದು, ಮತ್ತು ಕಾರ್ಮಿಕರ ಸಮಸ್ಯೆ ಇರ್ಬೋದು, ಮತ್ತು ವಿದ್ಯಾರ್ಥಿಗಳ ಬಸ್ಸು ವ್ಯವಸ್ಥೆಯ ಬಗ್ಗೆ ಇರ್ಬೋದು, ಈ ಥರ ಹಲವಾರು ಹೋರಾಟಗಳನ್ನ ನಾವು ಶಿರಾ ಕ್ಷೇತ್ರದಲ್ಲಿ ಮಾಡಿದ್ದೀವಿ. ಅದೇ ರೀತಿ ಅಂಗನವಾಡಿ ಹೋರಾಟಗಳು. ಜಿಲ್ಲಾ ಸಹಕಾರ್ಯದರ್ಶಿ ಅಶ್ವಥ್ ನಾರಾಯಣ್, ಕಂಬಿಕೂಡ ಟಿಆರ್ ರೇವಣ್ಣ, ಕಾಂತರಾಜು ಸುದ್ದಿಗೋಷ್ಠಿಯಲ್ಲಿದ್ದರು. ಅಧಿಕಾರಿಗಳ ಕಿರುಕುಳದಿಂದ ಬೇಸತ್ತು ಆರೋಗ್ಯ ಸಹಾಯಕ್ಕೆ ಮಾತ್ರ ನುಂಗಿ ಸಾವನ್ನಪ್ಪಿರುವ ಘಟನೆ ತಿಪಟೂರಿನಲ್ಲಿ ನಡೆದಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಗ್ರಾಮದ ವಾಸಿ ಪೋನೇಶ್ ಎಂಬುವವರ ಪತ್ನಿ ವನಿತಾ ಮಾತ್ರ ನುಂಗಿ ಸಾವನ್ನಪ್ಪಿದ್ದಾರೆ. ಕಿರಿಯ ಆರೋಗ್ಯ ಸಹಾಯಕಿಯಾಗಿ ಮತ್ತಿಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯದಲ್ಲಿದ್ದ ಇವರು ಮೇಲಧಿಕಾರಿಗಳ ಕಿರುಕುಳದಿಂದ ಬೇಸತ್ತು ಆರೋಗ್ಯ ಕೇಂದ್ರದಲ್ಲಿ ಮಾತ್ರ ನುಗ್ಗಿದ್ದಾರೆ. ತಿಪಟೂರಿಗೆ ಚಿಕಿತ್ಸೆಗೆ ಕರೆದೊಯ್ಯುವ ವೇಳೆ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಕಳೆದ ಒಂದು ತಿಂಗಳಿನಿಂದ ಮಾನಸಿಕವಾಗಿ ಮೇಲಧಿಕಾರಿಗಳಾದ ತಾಲೂಕು ಎಲ್ಎಚ್ಬಿ ಅನಸೂಯಮ್ಮ, ಡಿಎನ್ಒ ವೆಂಕಟ ಲಕ್ಷ್ಮಮ್ಮ ಹಾಗೂ ಯಲನಾಡು ಡಿ ಗ್ರೂಪ್ ನೌಕರರ ಸುರೇಶ್ ಎಂಬುವವರು ಕಿರುಕುಳ ನೀಡುತ್ತಿದ್ದರು ಎನ್ನಲಾಗಿದೆ. ಇದರಿಂದ ಬೇಸತ್ತು ಮಾತ್ರೆ ಸೇವಿಸಿ ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ.
ಪೊಲೀಸ್ನವ್ರು ಬಂದಾಗ ಅವ್ರ ಹತ್ರಲ್ಲೇ ನಮ್ಮ ಮನೆಯವ್ರ ಹತ್ರಲ್ಲೇ ಸ್ಟೇಟ್ಮೆಂಟ್ ತಗೊಂಡ್ರು. ಚೆನ್ನಾಗಿದ್ರು ಅಷ್ಟವರೆಗೂ ನಮ್ಮ ಮನೆಯವರು ಸ್ಟೇಟ್ಮೆಂಟ್ ಎಲ್ಲ ಅವರಾಗೆ ಸ್ಟೇಟ್ಮೆಂಟ್ ಕೊಟ್ಟರು. ಪೊಲೀಸ್ನವರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಮತ್ಗಟ್ಟ ಪಿ ಎಚ್ ಸಿ ಮೇಡಮ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸ್ಟೇಟ್ಮೆಂಟ್ನ. ಇವಾಗ ಕೇಳಿದ್ರೆ ಹೇಳ್ತಾ ಇಲ್ಲ ಅವರು ಹೇಳಿ ಅಂದರೆ. ಆಮೇಲೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದಿದ್ದೆಲ್ಲ ಆಮೇಲೆ ನಾಲ್ಕೂವರೆಗೆ ಅಲ್ಲಿಂದ ಅಲ್ಲಿ ಬಾಟ್ಲೆಲ್ಲ ಹಾಕಿ ಒಂದು ಎರಡು ಸರಿ ವಾಮಿಟ್ ಮಾಡಿಸಿರು. ವಾಮಿಟ್ ಮಾಡಿಸಾದ್ಮೇಲೆ ಇಲ್ಲಿ ಕರ್ಕೊಂಬಂದ್ವಿ. ಐದೂವರೆ ಐದು ಮುಕ್ಕಾಲಿಗೆ ಇಲ್ಲಿ ಕರ್ಕೊಂಬಂದ್ವಿ. ಆರು ಗಂಟೆಗೆ ಪ್ರಾಣವಾಯಿತು ಸರ್. ವೆಂಕಟಲಕ್ಷ್ಮಮ್ಮ ಅಂತ ಒಂದು ವೆಂಕಟಲಕ್ಷ್ಮಮ್ಮ ಅಂತೇನಪ್ಪ ಐ ಎಮ್ ಡಿ ಎನ್ ಓ ಮೇಡಮ್ ಅಂತೆ ತುಮಕೂರಲ್ಲಿರೋದು. ಐ ಎಮ್ ಮನೆ ಫೋನ್ ಮಾಡಿ ಟಾರ್ಚರ್ ಮಾಡಿರೋದು. ಮತ್ತೆ ತಾಲೂಕು ಎಲ್ ಎಚ್ ವಿ ಅನ್ಸೂಯಮ್ಮ ಅಂತೇಳಿ. ಆಮೇಲೆ ಎರಡನಾಡು ಪಿ ಎಚ್ ಸಿ ಗ್ರೂಪ್ ಡಿ ಆಗಿದ್ದಾನೆ ಸುರೇಶ್ ಅಂತೇಳಿ. ಅವ್ನು ವಾಸ ಇರೋದು ಉಳಿಯಾರೇನು. ಏನಂತ ಹಿಂಸೆ ಕೊಡ್ತಿದ್ರಂತೆ ಅವ್ರು? ಏನು ಅಂತ ಗೊತ್ತಿಲ್ಲ, ಅದೇನು ಹೇಳಿಲ್ಲ. ಒಟ್ಟಿನ ಟಾರ್ಚರ್ ಕೊಡ್ತಿದ್ರು ಅಂತ ಹೇಳಿರಷ್ಟೇ. ಏನು ಏನು ಇವತ್ತವರೆಗೂ ಏನು ವಿಷಯ ಹೇಳಿಲ್ಲ. ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಯಾವುದೇ ಲಾಭಕ್ಕೋಸ್ಕರ ಕೆಲಸ ಮಾಡುವಂತಹ ಅದು ಸಾರ್ವಜನಿಕರಿಗೆ ಸೇವೆಗಳು ಅಡ್ಡಬರೋದ್ರಿಂದ ಆ ಬಗ್ಗೆ ನಾನು ಕ್ರಮ ವಹಿಸಬೇಕಾಗಿದೆ. ಯಾವ ರೀತಿ ದುರ್ಬಲ ಮನಸ್ಸಿನ ನಮಗೆ ದೂರನ್ನು ಕೊಟ್ಟಾಗಲಿ ಮತ್ತೊಂದಾಗಲಿ ಅವ್ರ ಮೇಲೆ ಅವತ್ತು ಕ್ರಮ ವಹಿಸ್ತೀವಿ. ಇಂಥದ್ದು ಎಷ್ಟೊಂದು ಪ್ರಕರಣವನ್ನು ನಾವು ಇತ್ಯರ್ಥಗೊಳಿಸ್ತೀವಿ. ನಮ್ಮ ಮಟ್ಟದಲ್ಲಿ ಕ್ರಮನ ಅಲ್ಲ ಆತ್ಮಹತ್ಯೆ ಪ್ರವೋಕ್ ಮಾಡೋದು ತಪ್ಪಲ್ಲ ಸರ್. ತುಮಕೂರಿನ ಶ್ರೀದೇವಿ ಕಾಲೇಜಿನಲ್ಲಿ ಷೇರು ಮಾರುಕಟ್ಟೆಯ ಪ್ರವೃತ್ತಿ ಕುರಿತ ವಿಶೇಷ ಕಾರ್ಯಾಗಾರ ಏರ್ಪಾಡಾಗಿತ್ತು. ಷೇರು ಮಾರುಕಟ್ಟೆ ಬಹಳ ವಿಸ್ತೀರವಾದದ್ದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶಗಳಿವೆ. ಷೇರು ಮಾರುಕಟ್ಟೆ ಮರ್ಮ ಅರಿತರೆ ಸಾಕಷ್ಟು ಲಾಭ ಗಳಿಸಲು ಸಾಧ್ಯ ಎಂದು ಪ್ರಾಧ್ಯಾಪಕ ಡಾ ಕೆಎಸ್ ರಾಮಕೃಷ್ಣ ತಿಳಿಸಿದರು. ತುಮಕೂರಿನ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದ ಎಂಬಿಎ ವಿಭಾಗದಿಂದ ನಡೆದ ಷೇರು ಮಾರುಕಟ್ಟೆಯ ಪ್ರವೃತ್ತಿ ವಿಷಯ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಷೇರು ಮಾರುಕಟ್ಟೆ ಅನ್ನೋದು ವಿಶ್ವವ್ಯಾಪ್ತಿಯಾದದ್ದು. ಕೆಲವು ದೇಶಗಳಲ್ಲಿ ಷೇರು ಮಾರುಕಟ್ಟೆಯೇ ದೊಡ್ಡ ಬಿಸಿನೆಸ್ ಆಗಿದೆ. ಇಂಥ ಕ್ಷೇತ್ರದಲ್ಲಿ ಎಂಬಿಎ ವಿದ್ಯಾರ್ಥಿಗಳಿಗೆ ವಿಪುಲ ಅವಕಾಶಗಳಿವೆ ಎಂದರು. ಷೇರು ಮಾರುಕಟ್ಟೆಯಲ್ಲಿ ಏರಿಳಿತಗಳಾಗುತ್ತವೆ, ಹಾಗಂತ ಹೆದರಬೇಕಾಗಿಲ್ಲ. ಯಾವುದೇ ಒಂದು ಕ್ಷೇತ್ರದಲ್ಲಿ ಷೇರು ಹಾಕಲು ಮುಂಚೆ ಅದರ ಆಳ ಅಗಲ ತಿಳಿಯಬೇಕು. ಷೇರು ಮಾರುಕಟ್ಟೆಯನ್ನ ಕೆಲವರು ಜೂಟಾಟಕ್ಕೆ ಹೋಲಿಸುವುದು ಉಂಟು. ಇದೆಲ್ಲ ಏನೇ ಇರಲಿ, ಷೇರು ಮಾರುಕಟ್ಟೆ ಒಂದು ದೇಶದ ಪ್ರಮುಖ ವ್ಯವಹಾರದ ಕೇಂದ್ರವಾಗಿರುತ್ತದೆ ಎಂದರು. Came up to 8 lakh crores and at the same time the investment towards fixed deposits and other bank fixed deposits and other thing it is only near to 3.4 or 3.5 lakh crores. Now see the trend. Earlier we used to deposit much of our money in three areas. One is fixed bank deposits, the other one is real estate, and the third important is yellow metal, the gold. But today, by seeing this trend, we can also hopeful that this trend of increasing investment in capital markets, ಕಾರ್ಯಾಗಾರದಲ್ಲಿ ವೇ ಟು ವೆಲ್ತ್ ಬ್ರೋಕರ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಹಾಯಕ ಉಪಾಧ್ಯಕ್ಷ ರಾಜೇಶ್ ಶಾನ್ಬಾಗ್, ಸಿಎಸ್ ಹರೀಶ್, ಸಿ ಶಿವಕುಮಾರ್, ಉದಯ್ ಭಾಸ್ಕರ್ ಇತರರು ಇದ್ದರು. ತಿಪಟೂರು ಬಳಿ ಆಂಬ್ಯುಲೆನ್ಸ್ ಪಲ್ಟಿಯಾಗಿ ಒಬ್ಬರು ಮೃತಪಟ್ಟಿದ್ದು ನಾಲ್ವರು ಗಾಯಗೊಂಡಿದ್ದಾರೆ. ತಿಪಟೂರು ತಾಲೂಕಿನ ಕೋಣನಕಾವಲು ಗ್ರಾಮದ ಬಳಿ ಆಂಬ್ಯುಲೆನ್ಸ್ ಪಲ್ಟಿಯಾಗಿ ಇಬ್ಬರು ಮೃತಪಟ್ಟಿ ನಾಲ್ವರು ಗಾಯಗೊಂಡಿದ್ದಾರೆ. ತಿಪಟೂರು ತಾಲೂಕು ಹಲ್ಕುರ್ಕಿ ಗ್ರಾಮದ ರೇಣುಕಯ್ಯ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಜಗದೀಶ್, ಕಮಲಮ್ಮ ಸೇರಿ ನಾಲ್ಕರು ತೀವ್ರ ಗಾಯಗೊಂಡಿದ್ದು ಅವರನ್ನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ಸಾಗಿಸಲಾಗಿದೆ. ತಿಪಟೂರು ನಗರದ ಗೋವಿನಪುರದ ಪೆಟ್ರೋಲ್ ಬಂಕ್ ಬಳಿ ಐಷರ್ ಲಾರಿ ಹಾಗೂ ಬೈಕ್ ನಡುವೆ ಡಿಕ್ಕಿಯಾಗಿ ಬೈಕ್ ಸವಾರ ರೇಣುಕಯ್ಯ ಗಾಯಗೊಂಡಿದ್ರು. ಅವರನ್ನ ಆಂಬ್ಯುಲೆನ್ಸ್ನಲ್ಲಿ ಚಿಕಿತ್ಸೆಗೆ ಕರೆದೊಯ್ಯುವಾಗ ಈ ದುರಂತ ನಡೆಯಿತು. ಅವರಿಗೆ ತಿಪಟೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರೆದೊಯ್ಯುವಾಗ ಕೋಣನ ಕಾವಲು ಬಳಿ ಆಂಬ್ಯುಲೆನ್ಸ್ ಪಲ್ಟಿ ಹೊಡೆಯಿತು. ಮೃತ ರೇಣುಕಯ್ಯ ಹಾಲ್ಕುರ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಪತಿ. ಕಿಬ್ಬನಹಳ್ಳಿ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮಧುಗಿರಿಯಲ್ಲಿ ಶಾಸಕ ಕೆ ಎನ್ ರಾಜಣ್ಣ ಚುನಾವಣಾ ಪ್ರಚಾರವನ್ನು ಆರಂಭಿಸಿದರು.
ಮಧುಗಿರಿಯಲ್ಲಿ ಶಾಸಕರಾದ ಕೆಎನ್ ರಾಜಣ್ಣನವರು ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿದರು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಡಾವಣೆಯಲ್ಲಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕೆಎನ್ ರಾಜಣ್ಣನವರು ಮತ್ತು ಸಂಸದರಾದ ಎಸ್ಪಿ ಮುದ್ದಹನುಮೇಗೌಡರು ಭಾಗವಹಿಸಿದ್ದರು. ಪುರಸಭೆ ಹಾಲಿ ಸದಸ್ಯ ಕುಂಬಾರ ರಾಮು ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಜೊತೆಯಲ್ಲಿ ರಘು, ಮೆಡಿಕಲ್ ಆನಂದ್ ಮುಂತಾದವರು ಸೇರ್ಪಡೆಯಾದರು. ನಂತರ ಮಾತನಾಡಿದ ಶಾಸಕ ಕೆಎನ್ ರಾಜಣ್ಣ, ನಾನು ಕ್ಷೇತ್ರದಲ್ಲಿ ಶಾಸಕನಾದ ದಿನದಿಂದಲೂ ಕ್ಷೇತ್ರದ ಜನತೆಯಲ್ಲಿ ನಿರಂತರವಾದ ಸಂಪರ್ಕವನ್ನು ಇಟ್ಟುಕೊಂಡಿದ್ದೇನೆ. ನೀತಿ ಸಂಹಿತೆ ಜಾರಿಯಾದ ಮೇಲೆ ಕ್ಷೇತ್ರಕ್ಕೆ ಬರಲು ಸಾಧ್ಯವಾಗಿರಲಿಲ್ಲ. ಕಾರಣ ರಾಜ್ಯ ಅಪಿಕ್ಸ್ ಬ್ಯಾಂಕಿನಲ್ಲಿ ಮಾರ್ಚ್ ಕೊನೆ ದಿನಗಳಲ್ಲಿ ಕೆಲಸದ ಒತ್ತಡವಿರುವುದರಿಂದ ಮತ್ತು ಸಂಸದರಾದ ಎಸ್ಪಿ ಮುದ್ದಹನುಮೇಗೌಡರು ಲೋಕಸಭಾ ಅಧಿವೇಶನದಲ್ಲಿ ಭಾಗವಹಿಸುವುದರಿಂದ ಬರಲು ಸಾಧ್ಯವಾಗಲಿಲ್ಲ. ಈ ತಿಂಗಳ 24ರಂದು ಚುನಾವಣೆಯ ನಾಮಪತ್ರ ಸಲ್ಲಿಸುತ್ತೇನೆ. ಅದಕ್ಕೂ ಮೊದಲು ಹುಣಸೂರಿನ ಕಲ್ಲಹಳ್ಳಿಯಲ್ಲಿ ದಿವಂಗತ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಸಮಾಧಿಗೆ ಗೌರವ ಸಲ್ಲಿಸಿ ನಂತರ ನಾಮಪತ್ರ ಸಲ್ಲಿಸುವ ಪದ್ದತಿಯಾಗಿರುತ್ತದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತದೆ. ಈ ಕ್ಷೇತ್ರದಲ್ಲಿ ಜನ ನಾನು ಮಾಡಿರುವ ಅಭಿವೃದ್ಧಿ ಕೆಲಸವನ್ನು ಮೆಚ್ಚಿ ನನ್ನನ್ನು ಆಯ್ಕೆ ಮಾಡುತ್ತಾರೆ ಎಂಬ ವಿಶ್ವಾಸ ನನಗೆ ಇದೆ ಎಂದು ತಿಳಿಸಿದರು. ಮಾಡಿದ್ದೇವೆ ಈ ಚುನಾವಣೆ ಪ್ರಕ್ರಿಯೆ. ನಾನು 24ನೇ ತಾರೀಕು ಅರ್ಜಿ ಸಲ್ಲಿಸತಕ್ಕಂತದ್ದು ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದೇನೆ. ಅದಕ್ಕಿಂತ ಮುಂಚೆ ಹುಣಸೂರು ಕಲ್ಲಹಳ್ಳಿ ದೇವರಾಜ ಅರಸುರವರ ಸಮಾಧಿಗೆ ನಾನು ಪ್ರತಿ ಚುನಾವಣೆಯಲ್ಲೂ ಕೂಡ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಅವರ ಸಮಾಧಿಗೆ ನಾನು ಗೌರವವನ್ನು ಸಲ್ಲಿಸಿ ನಂತರ ಬಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೆ. ಆ ಪ್ರಕ್ರಿಯೆಯನ್ನು ಕೂಡ 10-11ನೇ ತಾರೀಕು ನಂತರ ಅದನ್ನು ಕೂಡ ಮಾಡಿ 24ನೇ ತಾರೀಕು ಅರ್ಜಿಯನ್ನು ಸಲ್ಲಿಸುವಂತ ಪ್ರಕ್ರಿಯೆಯನ್ನು ಮಾಡ್ತೇನೆ. ಮತ್ತೆ ಚುನಾವಣೆ ಅಂತೇಳಿದ್ರೆ ನಾವು 5 ವರ್ಷ ನಾನು MLA ಆದ ಬೆಳಿಗ್ಗೆ ಇದ್ದನು ಚುನಾವಣೆ ತರನೇ ಜನಗಳ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡಿದ್ವಿ. ನಾವೇನು ಇವತ್ತು ಮಾತ್ರ ಬರೀ ಚುನಾವಣೆ ಅಂತೇಳಿ 3-4 ತಿಂಗಳಿಗೂ ಬಂದು ಇಲ್ಲೆಲ್ಲ ಜನ ಭೇಟಿ ಮಾಡೋದು ಜನಗಳಿಗೆ ಸಂಘಟನೆ ಮಾಡುವಂತ ಕೆಲಸ ಮಾಡುವಂತ ಅವಶ್ಯಕತೆ ನಮ್ಗೇನಿಲ್ಲ. ನಾನಿರ್ಬೋದು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿರ್ಬೋದು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಕೂಡ ನಿರಂತರವಾಗಿ ಜನರ ಜೊತೆ ಸಂಪರ್ಕ ಇಟ್ಕೊಂಡು ಜನರ ಜೊತೆನಲ್ಲಿ ಅವರ ಕಷ್ಟ ಸುಖಕ್ಕೆ. ಸಂಸದರಾದ ಎಸ್ಪಿ ಮುದ್ದಹನುಮೇಗೌಡರು ಮಾತನಾಡುತ್ತಾ, ರಾಜಣ್ಣನವರು ಈ ಕ್ಷೇತ್ರದಲ್ಲಿ ಶಾಸಕರಾದಾಗಿನಿಂದಲೂ ನಿರಂತರವಾದ ಸಂಪರ್ಕ ಇಟ್ಟುಕೊಂಡು ಕೆಲಸ ಮಾಡಿಕೊಂಡು ಬಂದಿರುತ್ತಾರೆ. ಅಭಿವೃದ್ಧಿ ಮೇಲೆ ಮತವನ್ನು ಕೇಳುತ್ತೇವೆ, ಮಧುಗಿರಿ ಜನತೆ ಅಭಿವೃದ್ಧಿ ಪರ ಮತ ಹಾಕುತ್ತಾರೆ ಎಂಬ ವಿಶ್ವಾಸ ನಮಗೆ ಇದೆ ಮತ್ತು ಈ ಕ್ಷೇತ್ರದಲ್ಲಿ ಕೆಎನ್ ರಾಜಣ್ಣನವರು ಗೆಲ್ಲುವುದು ಖಚಿತ ಮತ್ತು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಎಂದು ತಿಳಿಸಿದರು. ಬರದಲ್ಲೇ ಇರೋದಕ್ಕೆ ಅವ್ರಿಗೇನೋ ಬಹಳ ದಿವಸ ಬಂದಿರ್ಲಿಲ್ವೇನೋ ಅಂತ ಅವರಿಗೆ ಇದಾಗಿ ಹೇಳ್ತಾವ್ರು, 8 ದಿವಸ ನಾನು ಬರೋಕ್ಕಾಗಿಲ್ಲ. ಹಾಗಾಗಿ ಇಲ್ಲಿ ವಿಶೇಷತೆ ಏನು ಬಹಳ ದೊಡ್ಡ ಇದೇನಿಲ್ಲ, ಅವರು ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ರೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತೀವಿ. ಇವತ್ತು ನಾವು ನಮ್ಮ ಯೋಗ್ಯತೆ ಮತ್ತು ನಮ್ಮ ಅಭಿವೃದ್ಧಿ ಆಧಾರದ ಮೇಲೆ ನಾವು ಮತವನ್ನು ಕೇಳ್ತಾ ಇದ್ದೀವಿ. ನನಗೆ ವಿಶ್ವಾಸ ಇದೆ ಮಧುಗಿರಿ ತಾಲೂಕಿನ ಜನ ಯಾವತ್ತೂ ಕೂಡ ಅಭಿವೃದ್ಧಿಯ ಪರವಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾವು ಇವತ್ತು ಏನು ರಾಜಣ್ಣವರು ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗ್ತಾ ಇದ್ದಾರೆ ಅವರ ಗೆಲುವಿಗೆ ನಾವೆಲ್ಲರೂ ಕೂಡ. ಶ್ರೀನಿವಾಸಪುರ ಕಾಲೇಜು ವಿದ್ಯಾರ್ಥಿಗಳು ರ್ಯಾಲಿ ನಡೆಸಿ ಮತದಾನದ ಬಗ್ಗೆ ಜನಜಾಗೃತಿ ಮೂಡಿಸಿದರು. ಶ್ರೀನಿವಾಸಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮತದಾನ ಜಾಗೃತಿ ಅಭಿಯಾನ ರ್ಯಾಲಿ ನಡೆಯಿತು. ಸುಮಾರು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಸನ್ವಿರಾಯರವರು ಮಾತನಾಡಿ, May 12ರಂದು ವಿಧಾನಸಭಾ ಚುನಾವಣೆ ಪ್ರಕಟಣೆಗೊಂಡಿದ್ದು ಸಾರ್ವಜನಿಕರಿಗೆ ಮತದಾನದ ಅರಿವು ಮೂಡಿಸುತ್ತಾ ಮತದಾರರು ಯಾವುದೇ ರೀತಿಯ ಆಸೆ ಅಂಶಗಳಿಗೆ ಒತ್ತಡಗಳಿಗೆ ಒಳಗಾಗದೆ ಸ್ವತಂತ್ರವಾಗಿ ಮತದಾನ ಮಾಡಬೇಕೆಂದು ಹೇಳಿದರು. ವಿಧಾನಸಭಾ ಚುನಾವಣಾ ಪ್ರಕಟಗೊಂಡಿರುವುದರಿಂದ ಮತದಾನ ಜಾಗೃತಿ ಅಭಿಯಾನವನ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶ್ರೀನಿವಾಸಪುರದಿಂದ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರಲ್ಲಿ ಮತದಾನದ ಅರಿವಿನ ಬಗ್ಗೆ ಯಾವುದೇ ಕಾರಣಕ್ಕೆ ಆಮಿಷಗಳಿಗೆ ಆಸೆಗಳಿಗೆ ಒತ್ತಡಕ್ಕೆ ಒಳಗಾಗದೆ ತಮ್ಮ ಹಕ್ಕನ್ನ ಸ್ವತಂತ್ರವಾಗಿ ಮತದಾನ ಮಾಡಲಿ ಅಂತ ನಮ್ಮ ಕಾಲೇಜಿನ ವತಿಯಿಂದ ಎಲ್ಲಾ ಅಧ್ಯಾಪಕರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಸುಮಾರು 1,000 ಜನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಾವು ಜಿಲ್ಲಾಡಳಿತದಿಂದ ನಮಗೆ ಒಂದು ಆದೇಶ ಇರೋದ್ರಿಂದ ನಾವು ತುಂಬಾ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿಬಿಟ್ಟು ತುಂಬಾ ಯಶಸ್ವಿ ಆಗಿ ಒಂದು ಸ್ಲೋಗನ್ ನ ಕೂಕೊಂಡು ಮತದಾರರಲ್ಲಿ ಅರಿವನ್ನು ಮೂಡಿಸುತ್ತಿದ್ದೇವೆ. ನಿಜವಾಗಿ ಇದೊಂದು ಖುಷಿ ಕೊಡ್ತಕ್ಕಂಥ ವಿಚಾರ, ಹೆಮ್ಮೆ ತರತಕ್ಕಂಥ ವಿಚಾರ. ಆದ್ರಿಂದ ಮಾಧ್ಯಮಿತ್ರೆಲ್ಲ ಬಂದಿರಾ, ಇದು ಇಡೀ ಒಂದು ಶ್ರೀನಿವಾಸಪುರ ಅಂತಕ್ಕಂಥದ್ದು ಇಡೀ ಒಂದು ರಾಜ್ಯಕ್ಕೆ ಗೊತ್ತಾಗಬೇಕು. ಸರ್ಕಾರಿ ಪ್ರಥಮ ಕಾಲೇಜಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸ್ವಇಚ್ಛೆಯಿಂದ ಈ ಒಂದು ಮತದಾನ ಅರಿವಿನಲ್ಲಿ ಭಾಗವಹಿಸಿದರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಲೇಜಿನ ಅಧ್ಯಾಪಕರು ಸಿಬ್ಬಂದಿ ಪಾಲ್ಗೊಂಡಿದ್ರು.
ಪಾವಗಡ ತಾಲೂಕು ವೈಎನ್ ಹೊಸಕೋಟೆಯಲ್ಲಿ ಬಿಜೆಪಿ ಮುಖಂಡ ಹನುಮಂತರಾಯಪ್ಪ ಪಕ್ಷದ ಪರ ಚುನಾವಣಾ ಪ್ರಚಾರವನ್ನು ಆರಂಭಿಸಿದರು. ಪಾವಗಡ ತಾಲೂಕು ವೈಎನ್ ಹೊಸಕೋಟೆಯಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಜನಸಂಘ ಸ್ಥಾಪನೆಯ 38ನೇ ವರ್ಷಾಚರಣೆ ಮಾಡಿದರು. ಪಾವಗಡ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಹನುಮಂತರಾಯಪ್ಪ ಮತ್ತಿತರೆ ಮುಖಂಡರು ಹಾಜರಿದ್ದರು. ನಮ್ಮ ಹೆಸರು ಕೊತ್ತೂರು ಹನುಮಂತರಾಯಪ್ಪ ಅಂತ ಅಲ್ಲಿಂದ ಪ್ರಾರಂಭ ಮಾಡಿ. ನನ್ನ ಹೆಸರು ಕೊತ್ತೂರು ಹನುಮಂತರಾಯಪ್ಪ ಅಂತ ಹೇಳ್ಬಿಟ್ಟು ನಾನೊಬ್ಬ ಬಿಜೆಪಿ ಪಕ್ಷದಲ್ಲಿ ಒಬ್ಬ ಶಿಸ್ತಿನ ಸಿಪಾಯಿಯಂತೆ ಒಂದು ಪ್ರಬಲ ಆಕಾಂಕ್ಷಿ. ಈಗಾಗಲೇ ನಾವು ಎಲೆಕ್ಷನ್ ಕ್ಯಾಂಪೇನ್ ಶುರು ಮಾಡಿದ್ದೀವಿ. ಈಗ ಬೆಳಗ್ಗೆ ವೈಯನಸ್ಕೋಟೆ, ಸಿದ್ದಾಪುರ, ಜಾಲೋಡು, ಚಿಕ್ಕ ಜಾಲೋಡು, ದೊಡ್ಡ ಜಾಲೋಡು, ಮಾರಮ್ಮನಹಳ್ಳಿ, ವೈಯನಹಳ್ಳಿ, ಈ ಸಾಕಷ್ಟು ರೋಡ್ದಿಮ್ಮನಹಳ್ಳಿ ಸಾಕಷ್ಟು ಹಳ್ಳಿಗಳಲ್ಲಿ ನಾವು ಪ್ರಚಾರ ಕೈಗೊಂಡಿದ್ದೀವಿ. ನಾವು ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಸ್ ನಮ್ಮ ಪಕ್ಷದ ಲೀಡರ್ಸ್ ಎಲ್ಲ ನಾವು ಪ್ರಚಾರ ಕೈಗೊಂಡು ಈಗ ನಮ್ಮ ಪಕ್ಷದ ಅಧ್ಯಕ್ಷರ ಸಭೆ. ನಂತರ ಹನುಮಂತರಾಯಪ್ಪ ವೈಎನ್ ಹೊಸಕೋಟೆಯಲ್ಲಿ ಮನೆ ಮನೆಗೆ ತೆರಳಿ ಬಿಜೆಪಿ ಮತಯಾಚನೆ ನಡೆಸಿದರು. ಕೇಂದ್ರ ಬಿಜೆಪಿ ಸರ್ಕಾರದ ಜನಪರ ಯೋಜನೆಗಳು, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ಕಾರ್ಯಕ್ರಮಗಳನ್ನು ಹನುಮಂತರಾಯಪ್ಪ ಜನರಿಗೆ ಪ್ರಚಾರ ಮಾಡಿದರು. ಚಿಂತಾಮಣಿ ಕ್ಷೇತ್ರದ ಶಾಸಕ ಸ್ಥಾನ ಕೆಲವು ಕುಟುಂಬಗಳಿಗೆ ಮೀಸಲಾಗಿದೆ, ಜನಸಾಮಾನ್ಯರಿಗೆ ದಕ್ಕುತ್ತಿಲ್ಲ. ಈ ಬಾರಿ ತಮ್ಮನ್ನು ಬೆಂಬಲಿಸುವಂತೆ ಮುಖಂಡ ಭಾಸ್ಕರ್ ಕೋರಿದ್ದಾರೆ. ಚಿಂತಾಮಣಿ ಕ್ಷೇತ್ರದಲ್ಲಿ ಸಾಮಾನ್ಯರಿಗೆ ಸ್ಥಾನಮಾನವಿಲ್ಲ ಎಂದು ಮುಖಂಡ ಭಾಸ್ಕರ್ ಆರೋಪಿಸಿ ಈ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಹಲವು ವರ್ಷಗಳಿಂದ ಚುನಾವಣೆ ಕೇವಲ ಎರಡು ಕುಟುಂಬಗಳಿಗೆ ಮಾತ್ರ ಸೀಮಿತವಾಗಿ ಇದ್ದುದರಿಂದ ಕ್ಷೇತ್ರದಲ್ಲೂ ಆಡಳಿತ ನಡೆಸುವ ನಾಯಕರು ಅವರವರ ಸ್ವ ಅಭಿವೃದ್ದಿ ಮಾಡಿಕೊಂಡು ಕ್ಷೇತ್ರದ ಜನತೆಯನ್ನ ಕಡೆಗಣಿಸಿದ್ದಾರೆ. ಆದ್ದರಿಂದ ಜನಸಾಮಾನ್ಯರ ಅಭಿವೃದ್ದಿಗಾಗಿ ಕ್ಷೇತ್ರದಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು ಕ್ಷೇತ್ರದ ಜನತೆಗೆ ನನಗೆ ಮತ ನೀಡಿ ಸಹಕರಿಸಿ ಎಂದು ತಾಲೂಕಿನ ಅಂಕಲಮಡುಗು ಭಾಸ್ಕರ್, ಅಂಕಲಮಡುಗು ಶಿವರೆಡ್ಡಿ ಎಂಬುವವರು ಮನವಿ ಮಾಡಿದ್ದಾರೆ. ಯಾರು ಅವ್ರನ್ನ ಕರ್ಕೊಂಡು ಬನ್ನಿ ಆ ತರ. ಇವತ್ತು ಒಂದು ಹಾಸ್ಟೆಲ್ ಸೀಟ್ ಬೇಕಂದ್ರು ಕೂಡ ವಿದ್ಯಾರ್ಥಿಗೆ ಈ ತರ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇದಾರೆ. ಅದೇ ರೀತಿ ರೈತರು, ನಮಗೆ ಬೇಕಾಗಿರ್ತಕ್ಕಂಥ ರೈತರು ಕೆಲವೊಬ್ರು ಯಾವುದೋ ಒಂದು ಲೋನ್ ಬೇಕು ಅಂತ ಬಂದಿರ್ತಾರೆ ಪಂಚೆ ಕಟ್ಕೊಂಡು. ಅವ್ರ ಆಫೀಸುಗಳಿಗೆ ಅವ್ರ ಮನೆಗಳಿಗೆ ರೀಚ್ ಆದಾಗ ಅವ್ರು ಸ್ಪಂದಿಸಿದ್ದು ಒಂದೇ ರೀತಿಯಲ್ಲಿ, ಪಂಚೆ ಕಟ್ಕೊಂಡು ಬಂದಿದ್ಯಾ, ಪಂಚೆ ಇಳಿಸ್ಕೊಂಡು ಮಾತಾಡು ನೀನು, ಏನಕ್ಕೆ ಬೆಲೆ ಕಟ್ಕೊಂಡು ಮಾತಾಡ್ತೀಯಾ, ಈ ತರ ಎಲ್ಲ ಮಾತುಗಳು ಬಂದಾಗ ನಿಜವಾಗ್ಲೂ ತುಂಬಾನೇ ಬೇಜಾರಾಗಿದೆ. ಅದಕ್ಕೆ ನಾನು ಸಾಮಾನ್ಯ ಜನರ ಪರವಾಗಿ, ರೈತರ ಪರವಾಗಿ, ಯುವಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಮಹಿಳೆಯರ ಪರವಾಗಿ ದಿನಾಂಕ 17 ಇದೇ ತಿಂಗಳು ಇಂಡಿಪೆಂಡೆಂಟ್ ಆಗಿ ನಾಮಿನೇಟ್ ಮಾಡ್ತಾ ಇದ್ದೀನಿ ನಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ. ಹತ್ತು ಗಂಟೆ ಕರೆಕ್ಟ್ ಆಗಿ ನಾನು ಇಲ್ಲಿ ಬರ್ತೀನಿ. ಸಾರ್ವಜನಿಕರೆಲ್ಲರೂ ಬಂದು ಸಹಕರಿಸಬೇಕು, ಸಪೋರ್ಟ್ ಮಾಡಬೇಕು. ಜನರ ಒಳ್ಳೇದು ಯಾರು ಬಯಸ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ನೀವು ಬಂದ್ರೆ, ಈಗ ನೀವು ಲೀಡರ್ಸ್ ಇದ್ದೀರಾ ತಾಲೂಕಿನಲ್ಲಿ, ತುಂಬಾ ನಿಮ್ ನನಗಿಂತ ಚೆನ್ನಾಗಿ ಗೊತ್ತಿರತಕ್ಕಂಥ ಪಂಡಿತರಿದ್ದೀರಾ, ದಯವಿಟ್ಟು ನೀವು ಬಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ನಾನು ಕೇಳ್ಕೊತಾ ಇದ್ದೀನಿ. ನೀವು ಬರಲಿಲ್ಲ ಅಂದ್ರೆ ಖಂಡಿತ ನಾನು 17ನೇ ತಾರೀಕು ನಾನು ಈಗ ಪ್ರಾಮಿಸ್ ಮಾಡ್ದಂಗೆ 17ನೇ ತಾರೀಕು ನಾನು ನಾಮಿನೇಷನ್ ಆಗ್ತೀನಿ ಇಂಡಿಪೆಂಡೆಂಟ್ ಆಗಿ ಅಂತ ಹೇಳೋದಕ್ಕೆ ತಿಳಿಸ್ತಾ ಇದ್ದೀನಿ. ಕ್ಷೇತ್ರದಲ್ಲಿ ಆಡಳಿತ ನಡೆಸುವ ನಾಯಕರು ಕ್ಷೇತ್ರದ ರೈತರನ್ನ, ಶ್ರೀ ಸಾಮಾನ್ಯರನ್ನ, ಬಡಬಗ್ಗರನ್ನ ಕಡೆಗಣಿಸಿ ಇಲ್ಲಿ ಕೇವಲ ಎರಡು ಕುಟುಂಬಗಳ ಮುಖಂಡರು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕ್ಷೇತ್ರವನ್ನ ಹಾಳು ಮಾಡುತ್ತಿದ್ದಾರೆ. ಆದ್ದರಿಂದ ಜನರ ಸಮಸ್ಯೆಗಳನ್ನ, ಬೇಡಿಕೆಗಳನ್ನ ಈಡೇರಿಸಲು ನನ್ನನ್ನ ಕ್ಷೇತ್ರದ ಜನತೆ ಆಶೀರ್ವದಿಸಿ ಎಂದು ಕೋರಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.